ಇವತ್ತೇನು ಚಿತ್ರದುರ್ಗ ಜಿಲ್ಲೆಯ ಮುರುಘಾಮಠದ ಮುರುಘಾಶ್ರೀ ಸ್ವಾಮೀಜಿಗಳು ಏನಿದ್ದಾರೆ ಅವರು ಏನು ಅಪ್ರಾಪ್ತ ಬಾಲಕಿಯರ ಮೇಲೆ ಒಂದು ಲೈಂಗಿಕ ದೌರ್ಜನ್ಯವನ್ನ ಅದು ಆ ಮಠದ ಶಾಲೆಗಳಲ್ಲಿ ಓದ್ತಾ ಇರತಕ್ಕಂತ ಅಪ್ರಾಪ್ತ ಬಾಲಕಿಯರ ಮೇಲೆ ಒಂದು ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಅದನ್ನ ಕಂಡಿಸಿ ಕರ್ನಾಟಕ ದಲಿತ ಸಂಘ ಸಮಿತಿ ಬಹಳ ಉಗ್ರವಾದ ಹೋರಾಟವನ್ನ ಇಡಿ ರಾಜ್ಯದಾದ್ಯಂತ ಇವತ್ತು ಮಾಡ್ತಾ ಇದೆ ಇದರ ಉದ್ದೇಶ ಏನು ಈಗಾಗಲೇ ಆ ಮಠಾಧೀಶರನ್ನ ನಾವು ಬಂಧಿಸಿದೀವಿ ಅಂತ ಅಂದ್ಬಿಟ್ಟು ಒಂದು ಕಡೆ ಪೊಲೀಸರು ಹೇಳ್ತಾ ಇದ್ದಾರೆ ಮಠಾಧೀಶರನ್ನ ಬಂಧಿಸೋದರ ಜೊತೆಗೆ ಏನು ಅದಕ್ಕೆ ಏನು ಪ್ರಕರಣವನ್ನ ಅಂತ ಏನು ಮಠಾಧೀಶನ ಮೇಲೆ ಒಂದು ಉಗ್ರವಾದ ಕ್ರಮವನ್ನ ನ್ಯಾಯಾಲಯ ಕೊಡಬೇಕು ಅನ್ನೋದಾದ್ರೆ ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಸರ್ಕಾರ ಒದಗಿಸಬೇಕು ಯಾಕೆಂತಂದ್ರೆ ಈಗ ಮಠಾಧೀಶರನ್ನ ಬಂಧಿಸೋದಕ್ಕೇನೆ ಪ್ರಕರಣ ದಾಖಲಾಗಿ ಒಂದು ವಾರ ಆದರೂ ಕೂಡ ಮೀನಮೇಷ ಎಣಿಸಿ ಅದು ಒಂದು ಉಗ್ರವಾದ ಚಳುವಳಿಗಳು ರಾಜ್ಯದಾದ್ಯಂತ ನಡೀತಾ ಇರೋದ್ರಿಂದ ರಾತ್ರಿ ನಾಮಕಾವಸ್ಥೆ ಒಂದು ಬಂಧನವನ್ನು ಮಾಡಿದ್ದಾರೆ ಮತ್ತೆ ಸರ್ಕಾರ ಅದಕ್ಕೆ ಸೂಕ್ತವಾದ ದಾಖಲೆಗಳನ್ನು ಏನು ಸಾಕ್ಷಿಗಳನ್ನು ಒದಗಿಸಬೇಕು ಮತ್ತೆ ಏನು ಸಂತ್ರಸ್ತ ಹೆಣ್ಣುಮಕ್ಕಳು ಏನಿದ್ದಾರೆ ಅವರಿಗೆ ಒಂದು ಸೂಕ್ತವಾದ ಭದ್ರತೆಯನ್ನು ಕೊಡಬೇಕು ಇದರ ಜೊತೆಗೆ ಏನು ಮುರುಘಾಶ್ರೀ ಮಠಾಧೀಶರು ಏನು ಒಂದು ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಹೊತ್ತಿದ್ದಾರೆ ಅವರು ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಆ ಮಠದಲ್ಲಿ ಕಾಲನ್ನು ಇಡಬಾರದು ಯಾಕೆಂತಂದ್ರೆ ಇವತ್ತು ಆ ಮಠಾಧಿಪತಿ ಮಾಡಿರೋದ್ರಿಂದ ಇಡೀ ನಮ್ಮ ರಾಜ್ಯದಲ್ಲಿ ಇರತಕ್ಕಂತ ಮಠಗಳ ಮೇಲೆ ಮಠಾಧೀಶರ ಮೇಲೆ ಒಂದು ಇರತಕ್ಕಂತ ಗೌರವವನ್ನೇ ಇವತ್ತು ಕಳಕೊಂಡಿದೆ ಹಾಗಾಗಿ ಆ ಮಠಾಧಿಪತಿಗಳು ಯಾವುದೇ ಕಾರಣಕ್ಕೂ ಮಠಕ್ಕೆ ಬರಬಾರದು ಮತ್ತು ನಮ್ಮ ಈ ರಾಜ್ಯದಲ್ಲಿ ಇರತಕ್ಕಂತ ಎಲ್ಲಾ ಮಠಗಳನ್ನು ಸರ್ಕಾರ ತನ್ನ ಸ್ವಾಧೀನಕ್ಕೆ ತಗೊಂಡು ಸರ್ಕಾರನೇ ಆ ಮಠಗಳನ್ನು ನಡೆಸೋ ಒಂದು ವ್ಯವಸ್ಥೆ ಆಗಬೇಕು ಅಂತ ಮುರುಘಾಶ್ರೀ ಶಿವಮೂರ್ತಿ ಶಿವಾಚಾರ್ಯರ ಏನು ಮಠ ಸಂಸ್ಥಾನ ಇದೆ ಪರಸ್ತ್ರೀ ಪರಧನ ಅಧಿಕಾರ ವ್ಯಾಮೋಹ ಇವೆಲ್ಲವನ್ನು ಬಿಟ್ಟು ಸಾರ್ವಜನಿಕ ಸೇವೆ ಮಾಡಬೇಕನ್ನೋ ಒಂದು ತತ್ವ ಸಿದ್ಧಾಂತದಲ್ಲಿ ನೇಮಕವಾಗಿರ್ತಕ್ಕಂಥ ಈ ಮಠ ಇವತ್ತು ಜ್ಞಾನ ದೇಗುಲದ ಬದಲು ಕಾಮದೇವಗಳಾಗ್ತಿದೆ ಅಲ್ಲಿರೋ ಮಕ್ಕಳನ್ನು ಮಕ್ಕಳೇ ದೇವರನ್ನೋ ಪರಿಸ್ಥಿತಿಯಲ್ಲಿ ನೀನು ನೋಡಬೇಕಾದಂಥ ಒಬ್ಬ ಗುರೂಜಿ ಮಕ್ಕಳನ್ನು ಕಾಮಕ ದೃಷ್ಟಿಯಿಂದ ನೋಡ್ತಾನೆ ಈ ಎಲ್ಲ ಆರೋಪಗಳು ಗುರು ಮೇಲೆ ಬಂದಿರೋದ್ರಿಂದ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮುರುಘಾಮಠದ ಸ್ವಾಮಿಗಳ ಮೇಲೆ ಆರೋಪ ಬಂದಿರೋದ್ರಿಂದ ಈ ಆರೋಪದ ನೈತಿಕ ಹೊಣೆ ಹೊತ್ತು ಪೀಠತ್ಯಾಗ ಮಾಡಬೇಕು ಅವರು ಮಾನವೀಯ ನೆಲೆಗಟ್ಟಿನಲ್ಲಿ ಬಸವ ತತ್ವದಲ್ಲಿ ಕಾಯಕವಿ ಕೈಲಾಸ ಅನ್ನೋ ಬಸವನ ಒಂದು ವಿಚಾರದ ತತ್ವ ಸಿದ್ಧಾಂತದಡಿಯಲ್ಲಿ ಮಠ ರಚನೆಯಾಗಿದ್ದರೆ ಇವತ್ತು ಅವರು ಪೀಠತ್ಯಾಗ ಮಾಡಿ ಮಾನವೀಯ ಮನುಕುಲದ ಏಳಿಗೆಗೆ ನಾನು ದುಡಿತೀನಿ ನನ್ನ ಮೇಲೆ ಬಂದಿರತಕ್ಕಂಥ ಆರೋಪ ನಿರಪರಾಧಿಯನ್ನು ವಿಚಾರ ಬಯಲಾದ ಮೇಲೆ ನಾನು ಪೀಠ ಅಲಂಕರಿಸ್ತೀನಿ ಅನ್ನೋ ಒಂದು ನೈತಿಕ ನೆಲೆಗಟ್ಟಿಗೆ ಸ್ವಾಮಿಗಳು ಬರಬೇಕಾಗಿದೆ ಇವತ್ತು ಇಂಥ ಸೋಗಲಾಡಿ ಸ್ವಾಮಿಗಳು ಈ ಮಕ್ಕಳ ಭವಿಷ್ಯವನ್ನು ಇವತ್ತು ನಮ್ಮ ಜನಸಾಮಾನ್ಯರು ಮಠದ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಇವತ್ತು ದ್ರೋಹ ಬಗೆಯುವಂಥ ವಾತಾವರಣಕ್ಕೆ ಈ ಮಠರು ಈ ಮಠದ ಸ್ವಾಮೀಜಿ ಹುನ್ನಾರ ನಡೆಸಿ ಇವತ್ತು ಸುಮಾರು ಒಂದು ವಾರಗಳ ಕಾಲ ಮಠದ ಒಂದು ವಿದ್ಯಾವಂತ ವಿದ್ಯಾಕ್ಷೇತ್ರದಲ್ಲಿ ಇವತ್ತು ಕಲುಷಿತ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಇಂಥ ಕಲುಷಿತ ವಾತಾವರಣದ ನೈತಿಕ ಹೊಣೆ ಹೊತ್ತು ಇವರು ತಮ್ಮ ಪೀಠಕ್ಕೆ ರಾಜೀನಾಮೆ ಕೊಡಬೇಕು ಈ ಸಂಚಿನ ಹಿಂದಿರ್ತಕ್ಕಂಥ ಎಲ್ಲ ಪಿತೋರಿಗಾರರು ಬಯಲಾಗಬೇಕು ಈ ಒಂದು ವಿವಾದ ಒಂದು ನಿಷ್ಪಕ್ಷಪಾತವಾದ ನ್ಯಾಯಯುತ ತನಿಖಾ ಸಂಸ್ಥೆಯಿಂದ ಈ ವರದಿಯನ್ನು ಬಹಿರಂಗ ತನಿಖೆ ಮುಖಾಂತರ ಸತ್ಯಾಂಶ ಹೊರಗೆ ತಂದು ಯಾರು ಅಪರಾಧಿಗಳಿದ್ದಾರೆ ಇದರಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಸಂವಿಧಾನಬದ್ಧವಾಗಿ ಅನ್ನೋದು ನಮ್ಮ ಆಶಯ ಆಗಿರ್ತದೆ ಶೀಘ್ರವಾಗಿ ಪೀಠತ್ಯಾಗ ಮಾಡಿ ನಿರಪರಾಧಿ ಅನ್ನೋದು ಘೋಷಣೆಯಾದ ಮೇಲೆ ಅಧಿಕಾರಕ್ಕೆ ಬರಬೇಕು ಅಲ್ಲಿವರೆಗೂ ಮಠಾಧಿಪತಿ ಆರೋಪ ಇರೋದ್ರಿಂದ ಅಲ್ಲಿ ಆ ಮಠದ ಒಂದು ಕಾರ್ಯಕ್ಷೇತ್ರದಲ್ಲಿ ಪ್ರವೇಶ ನಿಷೇಧ ಮಾಡಬೇಕನ್ನೋ ವಿಚಾರವನ್ನು ಸಹ ನಾನು ಒತ್ತಾಯಿಸ್ತಿದ್ದೀನಿ ಇಂಥ ಒಂದು ಡೋಂಗಿ ಜನಪ್ರತಿನಿಧಿಗಳು ಮತ್ತು ಡೋಂಗಿ ಮಠಾಧಿಪತಿಗಳು ಇಂಥವರು ನಮಗೆ ಬೇಕಾಗಿಲ್ಲ ಸಾರ್ವಜನಿಕರು ಏಳಿಗೆಯನ್ನು ಬಯಸತಕ್ಕಂಥವ್ರು ಮತ್ತು ಸಾರ್ವಜನಿಕರ ಪರವಾಗಿ ಅವರ ಧ್ವನಿಯಾಗಿ ಈ ಒಂದು ಬಡತನ ಒಂದು ರೇಖೆಯಲ್ಲಿರತಕ್ಕಂಥವ್ರನ್ನ ಮುಖ್ಯವಾಹಿನಿಗೆ ತರತಕ್ಕಂಥ ಒಂದು ಕೆಲಸ ಸಮಾಜದಲ್ಲಿರತಕ್ಕಂಥ ಮಠಗಳು ಮಾಡಬೇಕಾಗಿರತಕ್ಕಂಥದ್ದು ಆದರೆ ಇವತ್ತು ದುರಂತ ಏನಂದರೆ ಎಂಥ ಒಂದು ಪ್ರಕರಣಗಳನ್ನು ಬೇಕಾದ್ರೂ ಮುಚ್ಚಾಕುವಂಥ ಒಂದು ಕೆಲಸ ಮುಚ್ಚಾಕುವಂಥ ಒಂದು ಶಕ್ತಿ ಇದೆ ಅನ್ನೋದನ್ನು ಪೊಲೀಸ್ ಇಲಾಖೆನೂ ಮತ್ತು ನಮ್ಮ ರಾಜಕೀಯ ಪ್ರತಿನಿಧಿಗಳು ತೋರಿಸ್ತಾ ಇದ್ದಾರೆ ರಾಜಕೀಯ ನಾಯಕರುಗಳು ಇವತ್ತು ಯಾರೂ ಕೂಡ ಧ್ವನಿ ಎತ್ತುತ್ತಾ ಇಲ್ಲ
ಬಹುಶ ದುರಂತ ಏನಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ಇಂತ ಒಂದು ಜನಪ್ರತಿನಿಧಿಗಳು ಇನ್ನೂ ಕೂಡ ಇದರಲ್ಲ ಇನ್ನೂ ಕೂಡ ಮೋಸ ಮಾಡ್ತಾ ಇದ್ದಾರಲ್ಲ ಅನ್ನೋದು ನಮಗೆ ಬಹಳ ನೋವಾಗ್ತಾ ಇದೆ ನಮ್ಮ ಪರವಾಗಿ ಇವತ್ತು ನಾವು ಹೇಳಬೇಕಂತಂದ್ರೆ ನಮ್ಮ ಶಿವಮೊಗ್ಗದಲ್ಲೂ ಕೂಡ ನಮ್ಮ ಸಚಿವರು ಮಾನ್ಯ ಸಚಿವರು ಮಾಜಿ ಸಚಿವರು ಇದ್ದರು ಈಶ್ವರಪ್ಪನವರು ಅವರು ಇವತ್ತು ಮಾತಾಡ್ತಾ ಇಲ್ಲ ಮೌನವಾಗಿದ್ದಾರೆ ಬೇರೆ ಎಲ್ಲದಕ್ಕೂ ಇಲ್ಲದೆ ಇರತಕ್ಕಂತದೆಲ್ಲ ನಾಲ್ಗೆನ ಚೆನ್ನಾಗಿ ಹರಿದು ಬಿಡ್ತಾರೆ ಆದರೆ ಇಂತ ಪ್ರಕರಣಕ್ಕೆ ಮಾತಾಡ್ರಿ ಅಂತಂದ್ರೆ ಹಿಂದುಳಿದ ವರ್ಗದ ಹೆಣ್ಮಗಳು ಕೂಡ ಅಲ್ಲಿದ್ದಾಳೆ ಅದನ್ನ ಅವರು ಕೂಡ ಅರ್ಥ ಮಾಡ್ಕಬೇಕು ಇವತ್ತು ಆ ಹಿಂದುಳಿದ ವರ್ಗದವರನ್ನ ಪರವಾಗಿ ನಿಂತುಕೋಬೇಕಾಗಿದ್ದಂತ ಒಬ್ಬ ಸಚಿವರು ಮಾಜಿ ಸಚಿವರು ಇವತ್ತು ಮೌನವಾಗಿದ್ದಾರೆ ಅಂತಂದ್ರೆ ಇವರೆಲ್ಲ ಗುಲಾಮರಾಗಿದ್ದಾರೆ ಅಂತ ಅರ್ಥ ಒಂದು ಪಕ್ಷಕ್ಕೆ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತವರಿಗೆ ನಾವು ಜನಪ್ರತಿನಿಧಿಗಳು ಅಂತ ಒಪ್ಪಬೇಕಾ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಮೂಡ್ತಾ ಇದೆ।